नमस्कार नहीं नोड़ता इदिरा सुद्दी समय न्यूज चैनल इदु लोकल एक्सप्रेस नानु महारुद्र डाकुळगी दिन मुख्य अंशगळु डिसेंबर 5 रिंद 22 रवरेगे सेना नेमकाति रैली आगस्ट 1 रिंद 30 रवरेगे अगत्य दाखलातिगळोंदिगे अर्जी सल्लिसलु डीसी गोविंद रेड्डी करे जुलाई 8 रिंद 15 रवरेगे जिल्लेयल्लि भारी वर्णार्भट जिल्लेयल्लि 1250 मनेगळु हानि पूर्ण मने बिद्दवरिगे 5 लक्ष परिहार फलानुभविगे नेरवागि हण संदाय डीसी गोविंद रेड्डी कर्नाटक राज्य रैत संघ हागू हसिरु सेने वतियिंद रैत हुतात्म दिनाचरणे आयोजने रैत माडिकोळ्ळुत्तिरुवुदु आत्महत्येयल्ल बदलागि सरकारगळु माडुत्तिरुव कोले रैतरिंद कळवळ ओडवाडद अनंत सेने मंदिरदल्लि प्रति वर्षदंते ई वर्षवू कूड विष्णु पादक्के गंगा स्पर्श आषाढ श्रावण मास रथसप्तमि हागू वैकुंठ एकादशि दिवस गंगा दर्शन दर्शन पडेयुत्तिरुव भक्तरु वार्तेगळ विवर ಡಿಸೆಂಬರ್ 5 ರಿಂದ 22 ರವರೆಗೆ ಬೀದರ್ ಜಿಲ್ಲೆಯಲ್ಲಿ ಸೇನಾ ನೇಮಕಾತಿ ರ್ಯಾಲಿ ನಡೆಯಲಿದ್ದು ಅದಕ್ಕೂ ಮುಂಚೆ ವಿದ್ಯಾರ್ಥಿಗಳು ಆಗಸ್ಟ್ 1 ರಿಂದ 30 ರವರೆಗೆ ತಮ್ಮ ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿ ರಿಜಿಸ್ಟ್ರೇಷನ್ ಮಾಡಬೇಕೆಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ತಿಳಿಸಿದರು ಪ್ರತಿ ವರ್ಷ ಬೆಳಗಾವಿಯಲ್ಲಿ ಸೇನಾ ನೇಮಕಾತಿ ನಡೆಯುತ್ತಿತ್ತು ಆದರೆ ಅಷ್ಟು ದೂರ ಹೋಗಿ ನೇಮಕಾತಿಗಳಲ್ಲಿ ಭಾಗವಹಿಸಲು ಆಗದ ಕಾರಣ ಈ ಬಾರಿ ಬೀದರ್ನಲ್ಲಿಯೇ ಸೇನಾ ನೇಮಕಾತಿ ನಡೆಯಲಿದೆ ಆರು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬೀದರ್ ಜಿಲ್ಲೆಗೆ ಆಗಮಿಸುತ್ತಾರೆ ಹೀಗಾಗಿ ಸೇನಾ ನೇಮಕಾತಿ ಭರ್ತಿಗೆ ಬೇಕಾದ ಎಲ್ಲ ರೀತಿಯ ಸಹಾಯ ಸಹಕಾರ ಜಿಲ್ಲಾಡಳಿತದ ವತಿಯಿಂದ ನೀಡಲಾಗುವುದು ಎಂದು ತಿಳಿಸಿದರು ಪ್ರತಿದಿನ 60,000 ವಿದ್ಯಾರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿದ್ದು ಪಿಯುಸಿ ಮೊದಲನೇ ವರ್ಷ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ನಮ್ಮ ಬೀದರ್ ಜಿಲ್ಲೆಯ ಹೆಚ್ಚಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಸೇನೆಯಲ್ಲಿ ಭರ್ತಿಯಾಗಬೇಕೆಂಬುದು ಜಿಲ್ಲಾಡಳಿತದ ಅದಮ್ಯ ಆಸೆಯಾಗಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸುವ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮೈದಾನದ ವ್ಯವಸ್ಥೆ ವಸತಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗುವುದು ಇನ್ನು 6 ತಿಂಗಳು ಕಾಲಾವಕಾಶ ಇರುವುದರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ಪೂರ್ವ ತಯಾರಿಯನ್ನ ಮಾಡಿಕೊಂಡು ಪರೀಕ್ಷೆ ಎದುರಿಸಬೇಕೆಂದು ಡಿಸಿ ಗೋವಿಂದ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ತಿಳಿಸಿದರು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಎಂ ಸೇನಾ ನೇಮಕಾತಿ ಕಚೇರಿ ಬೆಳಗಾವಿ ನಿರ್ದೇಶಕರಾದ ಕರ್ನಲ್ ನಿಶಾಂತ್ ಶೆಟ್ಟಿ ಬೆಳಗಾವಿ ಸೇನಾ ವಿಭಾಗದ ಸುಭೇಂದ್ರ ಮೇಜರ್ ರಾಜೇಂದ್ರ ಸಿಂಗ್ ಸೇನೆಯ ಹವಾಲ್ದಾರ್ ಮುತ್ತುಕುಮಾರ್ ಬೀದರ್ ವಾಯುಪಡೆಯ ಅಧಿಕಾರಿಗಳಾದ ಡಿಕೆ ಮಿಶ್ರಾ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ನಯೀಮ್ ಮೊಯಿನ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಹೇಶ್ ಮೇಗಣ್ಣವರ್ ಬೀದರ್ ತಹಸೀಲ್ದಾರ್ ಅಣ್ಣರಾವ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೀದರ್ ಜಿಲ್ಲೆಯಲ್ಲಿ ಬೆಳಗಾವಿ ರಿಕ್ರೂಟ್ಮೆಂಟ್ ಸೆಂಟರ್ದಿಂದ ಡಿಸೆಂಬರ್ 5 ರಿಂದ ಡಿಸೆಂಬರ್ 22 ರವರೆಗೆ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಡಿಸೆಂಬರ್ 5 ರಿಂದ ಡಿಸೆಂಬರ್ 22 ರವರೆಗೆ ಆರು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಆರ್ಮಿ ರಿಕ್ರೂಟ್ಮೆಂಟ್ಗೆ ಬರ್ತಾರೆ ಈ ತಿಂಗಳ ಆಗಸ್ಟ್ 1 ರಿಂದ ಆಗಸ್ಟ್ 30 ರವರೆಗೆ ಆರ್ಮಿ ವೆಬ್ಸೈಟ್ ಓಪನ್ ಆಗ್ತೈತಿ ಈ ರಿಕ್ರೂಟ್ಮೆಂಟ್ ರ್ಯಾಲಿ ಸಂಬಂಧ ಸೊ ಯಾರ್ಯಾರು ಇಚ್ಛೆ ಉಳ್ಳವರು ಆನ್ಲೈನ್ದಲ್ಲಿ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿಗೆ ಅಪ್ಲಿಕೇಶನನ್ನು ಹಾಕಬೇಕು ಸೊ ಒಂದು ತಿಂಗಳ ಅವಕಾಶ ಇದೆ ಸೊ ಈಗ ಆಗಸ್ಟ್ 1 ರಿಂದ ಆಗಸ್ಟ್ 30 ರವರೆಗೆ ಅವಕಾಶ ಇರೋದರ ಕುರಿತು ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಕೊಡ್ತೀವಿ ಮತ್ತು ಸುದ್ದಿಯಾಗಿ ಪ್ರಚಾರವನ್ನು ಕೊಡ್ತೀವಿ ಮತ್ತು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಮಾಹಿತಿಯನ್ನು ಸಹ ಕೊಡ್ತೀವಿ ಸೊ ತದನಂತರ ಅವರಿಗೆ ಡೇಟ್ ವೈಸ್ ಆಲ್ ಟಿಕೆಟ್ ಬರ್ತೈತಿ ಸೊ ಆಲ್ ಟಿಕೆಟ್ ಪ್ರಕಾರ ಸೊ ಪ್ರತಿದಿನ ನಮಗೆ ಆರ್ಮಿ ರಿಕ್ರೂಟ್ಮೆಂಟ್ ಸೆಂಟರ್ದವ್ರದ್ದು ಫೀಡ್ಬ್ಯಾಕ್ ಪ್ರಕಾರ ಪ್ರತಿ ದಿವಸ 3,000 ಜನ ಹುಡುಗರು ಬರ್ತಾರೆ ಸೊ ನಮ್ಮ ಬೀದರ್ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿಗೆ ಅಂದಾಜು 60,000ದಿಂದ 80,000ದಷ್ಟು ವಿದ್ಯಾರ್ಥಿಗಳು ಅವತ್ತ ಈ ಡಿಸೆಂಬರ್ 5 ರಿಂದ 22 ರವರೆಗೆ ಪಾಲ್ಗೊಳ್ಳಲಿದ್ದಾರೆ ಸೊ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಸೊ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದೋರು ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಸೆಲೆಕ್ಟ್ ಆಗಲಿಕ್ಕೆ ಇದೊಂದು ಸುವರ್ಣ ಅವಕಾಶವಿದೆ ಸೊ ಪ್ರತಿ ವರ್ಷದಲ್ಲಿ 2 ಸಲ ಬೆಳಗಾವಿಯಲ್ಲಿ ರಿಕ್ರೂಟ್ಮೆಂಟ್ ರ್ಯಾಲಿ ನಡೀತೈತಿ ಬಟ್ ನಮ್ಮ ಜಿಲ್ಲೆಯವರು ಅಷ್ಟು ದೂರ ಹೋಗಿ ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಸೊ ಈ ಸಲ ಆರ್ಮಿ ರಿಕ್ರೂಟ್ಮೆಂಟ್ ಸೆಂಟರ್ ಬೆಳಗಾವಿಯವರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ರಿಕ್ರೂಟ್ಮೆಂಟ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಇನ್ನೂ ನಮ್ಮ ಹುಡುಗರಿಗೆ ಅಭ್ಯಾಸ ಮಾಡಲಿಕ್ಕೆ 6 ತಿಂಗಳ ಕಾಲಾವಕಾಶ ಇದೆ ಸೊ ಡಿಸೆಂಬರ್ 5 ರಿಂದ 22 ರ ನಡುವೆ ನಡೆಯುವ ಸೊ ನಮ್ಮ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ನಮ್ಮ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದುವ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಸೊ ಸೈನಿಕ ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಇದು ಒಳ್ಳೆಯ ಅವಕಾಶ ಇದೆ ಇದನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕು ಅಂತೇಳಿ ನನ್ನ ವಿನಂತಿ ಮುಂದುವರೆದು ಸೊ ಅವ್ರಿಗೆ ಯಾವ ಬೇರೆ ಜಿಲ್ಲೆಗಳಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಬರೋರಿಗೆ ಅಕಾಮಡೇಷನು ಫುಡ್ಡು ಗ್ರೌಂಡ್ ಪ್ರಿಪ್ರೇಷನ್ನು
ಒಂದಿಷ್ಟು ನಮ್ಮಿಂದ ಸಿವಿಲ್ ಅಡ್ಮಿನಿಸ್ಟ್ರೇಷನ್ನಿಂದ ಜಿಲ್ಲಾಡಳಿತದಿಂದ ಒಂದಿಷ್ಟು ರಿಕ್ವೆಸ್ಟನ್ನು ಮಾಡಿದ್ದಾರೆ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿದವರು. ಸೊ ನಮಗೆ ಜಿಲ್ಲಾಡಳಿತ ವತಿಯಿಂದ ಎಲ್ಲ ಸಹಾಯ ಸಹಕಾರ ಮತ್ತು ಅವ್ರಿಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲವನ್ನು ಒದಗಿಸ್ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ದೀವಿ. ಸೊ ಡಿಸೆಂಬರ್ 5ರಿಂದ 22ರೊಳಗೆ ನಡೆಯುವ ಈ ರಿಕ್ರೂಟ್ಮೆಂಟ್ ರ್ಯಾಲಿಗೆ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕಾದ್ರೆ ಆಗಸ್ಟ್ 1ರಿಂದ ಆಗಸ್ಟ್ 30ರವರೆಗೆ ಆರ್ಮಿ ರಿಕ್ರೂಟ್ಮೆಂಟ್ ವೆಬ್ಸೈಟ್ನಲ್ಲಿ ಅವರು ದಾಖಲಿಸಿಕೊಳ್ಳಲೇಬೇಕು. ಸೊ ದಯಮಾಡಿ ತಾವೆಲ್ಲರೂ ದಾಖಲಿಸಿಕೊಳ್ಳಬೇಕು ಅಂತೇಳಿ ಜಿಲ್ಲಾಡಳಿತದಿಂದ ಮನವಿಯನ್ನು ಮಾಡ್ತೇನೆ. ಜುಲೈ ತಿಂಗಳಲ್ಲಿ ವರುಣನ ಆರ್ಭಟ ತೀವ್ರವಾಗಿತ್ತು. ಅದರಲ್ಲೂ ಜುಲೈ 8ರಿಂದ 15ರವರೆಗೆ ಸುರಿದ ಭಾರೀ ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1250 ಮನೆಗಳು ಕುಸಿದಿವೆ. ಹೀಗಾಗಿ ಈಗಾಗಲೇ ಸರ್ವೆ ಕೂಡ ಮಾಡಲಾಗಿದೆ. ಮಳೆಯಿಂದಾಗಿ ಹಾನಿಯಾಗಿರುವ ಮನೆಗಳಲ್ಲಿ ಎ ಬಿ ಸಿ ಎಂದು 3 ಕೆಟಗರಿಯನ್ನು ಮಾಡಲಾಗಿದೆ. ಪೂರ್ಣ ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ, ಮಧ್ಯಮ ರೀತಿಯಲ್ಲಿ ಮನೆ ಹಾನಿಯಾಗಿದ್ದರೆ 3 ಲಕ್ಷ ರೂಪಾಯಿ, ಅಲ್ಪ ಪ್ರಮಾಣದ ಹಾನಿಯಾಗಿದ್ದರೆ 50,000 ರೂಪಾಯಿಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿಯವರು ತಿಳಿಸಿದರು. ಆಯಾ ಗ್ರಾಮದ ಪಿ ಡಿ ಒ ಅವರು ಮನೆಗಳನ್ನು ದುರಸ್ತಿ ಮಾಡಲು ಆರಂಭ ಮಾಡಿ ಜಿ ಪಿ ಎಸ್ ಮಾಡಿದರೆ ಫಲಾನುಭವಿಗಳ ಅಕೌಂಟಿಗೆ ನೇರವಾಗಿ ಹಣವನ್ನು ಜಮಾ ಮಾಡಲಾಗುವುದು ಎಂದು ಡಿ ಸಿ ಅವರು ಮಾಹಿತಿಯನ್ನು ನೀಡಿದರು. ಜುಲೈ 1ರಿಂದ ಈಗ ಜುಲೈ 21ರವರೆಗೆ ನಮ್ಮಲ್ಲಿ ಮಳೆ ಬಿದ್ದಿದೆ. ಮುಖ್ಯವಾಗಿ ನಮಗೆ ಜಾಸ್ತಿ ಮಳೆ ಬಂದದ್ದು ಜುಲೈ 8ರಿಂದ ಜುಲೈ 15ರವರೆಗೆ. ಆ ಒಂದು ವಾರದಲ್ಲಿ ಅತಿ ಹೆಚ್ಚಿನ ಮಳೆ ನಮಗೆ ಬಂತು. ಸೊ ಸರಾಸರಿ 200%ಗಿಂತ ಜಾಸ್ತಿ ಮಳೆ ಆ ಒಂದು ವಾರದಲ್ಲಿ ಬಂದಿದೆ. ಸೊ ಈಗ ನಮ್ಮ ಜಿಲ್ಲೆಯಲ್ಲಿ 1250 ಮನೆಗಳು ಹಾನಿ ಒಳಗಾಗ್ಯವ. ಸೊ ಈಗಾಗಲೇ ಪ್ರತಿಯೊಂದು ಮನೆಗೆ ನಮ್ಮದು ವಿಲೇಜ್ ಅಕೌಂಟೆಂಟು, ಪಿ ಡಿ ಒ ಮತ್ತು ಇಂಜಿನಿಯರ್ ಈ ಜಂಟಿ ಸ್ಥಳ ತನಿಖೆ ಟೀಮ್ ಈಗಾಗಲೇ ವಿಸಿಟ್ ಮಾಡಿದೆ. ಸೊ ಎಲ್ಲ ವರದಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಮತ್ತು ಇಮ್ಮಿಡಿಯೇಟ್ ರಿಲೀಫ್ ತಕ್ಷಣ ಪರಿಹಾರ ಅಂತೇಳಿ ಪ್ರತಿಯೊಂದು ಮನೆಯ ಮಾಲಕರಿಗೆ 10,000 ರೂಪಾಯಿಯನ್ನು ತಹಸೀಲ್ದಾರರು ಈಗಾಗಲೇ ಎಲ್ಲರಿಗೆ ಕೊಟ್ಟಿದ್ದಾರೆ. ಸೊ ಇವತ್ತು ನಮಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಸೊ ಈ ಮನೆಗಳ ವಿವರಗಳನ್ನು ದಾಖಲಿಸಲಿಕ್ಕೆ ವೆಬ್ಸೈಟನ್ನು ಓಪನ್ ಮಾಡಿದ್ದಾರೆ. ಸೊ ಪೂರ್ತಿ ಬಿದ್ದ ಮನೆಗೆ 5 ಲಕ್ಷ, ದುರಸ್ತಿಗೆ 3 ಲಕ್ಷ ಮತ್ತು ಅಲ್ಪ ಪ್ರಮಾಣದ ಹಾನಿಯಾಗಿತ್ತಂದರೆ 50,000. ಸೊ 5 ಲಕ್ಷಕ್ಕೆ ಎ ಮನೆ ಅಂತೇಳಿ, 3 ಲಕ್ಷಕ್ಕೆ ಬಿ ಮನೆ ಅಂತೇಳಿ, ಸಿ ಕೆಟಗರಿ ಅಂತಂದರೆ 50,000 ಮನೆ. ಇದು ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಅನ್ನೋದನ್ನು ಸೊ ನಮ್ಮ ಜಂಟಿ ತನಿಖಾ ತಂಡವು ಈಗಾಗಲೇ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಎ ಬಿ ಸಿ ಕೆಟಗರಿನ ಈಗಾಗಲೇ ಮಾಡಿದ್ದಾರೆ. ಸೊ ನಾವು ಇವತ್ತಿಂದ ತಹಸೀಲ್ದಾರ್ಸ್ ಕಡೆಯಿಂದ ನಾವು ವೆಬ್ಸೈಟ್ನಲ್ಲಿ ಇದನ್ನು ಮಾಹಿತಿಯನ್ನು ದಾಖಲಿಸ್ತೀವಿ. ಒಂದ್ಸಲ ಮಾಹಿತಿ ದಾಖಲಾದ ಕೂಡಲೇ ಅದು ಪಿ ಡಿ ಒ ಲಾಗಿನ್ಗೆ ಬರ್ತೈತಿ. ಪಿ ಡಿ ಒರು ಇನಿಷಿಯಲ್ ಫೋಟೋ ಜಿ ಪಿ ಎಸ್ ಮಾಡಿದ ಕೂಡಲೇ ಅವರು ಮನೆಗಳನ್ನು ದುರಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಬೋದು. ಮನೆಗಳ ದುರಸ್ತಿ ಸ್ಟಾರ್ಟ್ ಆದ ಕೂಡಲೇ ಸೊ ಇಮಿಡಿಯೇಟ್ಲಿ ಅವ್ರ ಅಕೌಂಟ್ಗೆ ನೇರವಾಗಿ ಅಮೌಂಟು ಜಮಾ ಆಗ್ತೈತಿ. ಪೂರ್ತಿ ಎಲ್ಲ ಮುಗಿದಿದೆ ನಮ್ದು ಇವತ್ತು. ಸೊ ನಿನ್ನೆಗೆ ನಮಗೆ ಒಂದಿಷ್ಟು ಮನೆಗಳದು ಉಳಿದಿತ್ತು, 115 ಮನೆಗಳು ನಿನ್ನೆ ಉಳಿದಿದ್ದು, ನಿನ್ನೆ ಸಾಯಂಕಾಲ. ಇವತ್ತು ಮಧ್ಯಾಹ್ನ 3 ಗಂಟೆ ಅನ್ನೋತ್ತಿಗೆ ಎಲ್ಲ 100% ಮುಗಿದಿರ್ತೈತಿ. ಅಂದರೆ ಪರಿಹಾರ ಅಂದರೆ ತಕ್ಷಣ ಪರಿಹಾರ, ಒಂದು ಮನೆಗೆ 10,000 ರೂಪಾಯಿ ತಕ್ಷಣ ಪರಿಹಾರ ಕೊಡೋದು ಇವತ್ತಿಗೆಲ್ಲ ಮುಗಿದಿದೆ ನಮ್ಮದು. ಕರ್ನಾಟಕ ರಾಜ್ಯ ರೈತ ಸಂಘ, ಬೀದರ್ ಜಿಲ್ಲಾ ಘಟಕ ಹಾಗೂ ಹಸಿರು ಸೇನೆ ವತಿಯಿಂದ ಬೀದರ್ನಲ್ಲಿ 42ನೇ ರೈತ ಹುತಾತ್ಮ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ಮಾತನಾಡಿದ ರೈತ ಮುಖಂಡರಾದ ಶ್ರೀ ಶ್ರೀಮಂತ್ ಬಿರಾದರ್ ಅವರು ಮಾತನಾಡಿ, ರೈತ ಇಂದು ಎಲ್ಲ ವಿಷಯದಲ್ಲೂ ಬೇಕು, ಆದರೆ ರೈತರ ಕಡೆಗಣನೆ ಆಗುತ್ತಿದೆ. ಇಂದು ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿಲ್ಲ, ಬದಲಾಗಿ ಈ ಸರ್ಕಾರಗಳು ರೈತರನ್ನು ಕೊಲೆ ಮಾಡುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ಕಾರಂಜ ಸಂತ್ರಸ್ತರು ಸುಮಾರು ದಿವಸಗಳಿಂದ ಪರಿಹಾರಕ್ಕಾಗಿ ಧರಣಿ ಕುಳಿತರೂ ಕೂಡ ಯಾರೊಬ್ಬರು ಚಕಾರವೆತ್ತದೆ ಇರುವುದು ಶೋಚನೀಯ. ಆದ್ದರಿಂದ ರೈತರಿಗೆ ಇಂದು ನ್ಯಾಯ ಸಿಗಬೇಕಾಗಿದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಕಾರಂಜ ಸಂತ್ರಸ್ತರ ಹಿತರಕ್ಷಣಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ, 152 ಜನ ರೈತರು ಹುತಾತ್ಮರಾಗಿದ್ದು ನೋವಿನ ಸಂಗತಿಯಾಗಿದೆ. ರೈತರ ಹೋರಾಟ ಕುಗ್ಗಿಸಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೋರಾಟ ಮುಂದುವರೆದಿದೆ. ಇಂದು ಕಾರಂಜ ಮುಳುಗಡೆ ಸಂತ್ರಸ್ತರನ್ನು ಸಂಪೂರ್ಣವಾಗಿ ಮುಳುಗಿಸಿದ್ದಾರೆ. ವೈಜ್ಞಾನಿಕ ಪರಿಹಾರ ಒದಗಿಸುವಲ್ಲಿ ಜಿಲ್ಲೆಯ ನಾಯಕರು ಅತಂತ್ರ ಮಾಡಿದ್ದಾರೆ. ಹಲವಾರು ದಿವಸಗಳಿಂದ ಹೋರಾಟ ಮಾಡುತ್ತಿದ್ದರೂ ಕೂಡ ಯಾರೊಬ್ಬರು ಕೂಡ ಭೇಟಿಯಾಗಿಲ್ಲ. ಆದರೆ ನಮಗೆ ಪರಿಹಾರ ಸಿಗೋವರೆಗೆ ಹೋರಾಟ ಮುಂದುವರಿಸುತ್ತೇವೆ. ಬೀದರ್ ಜಿಲ್ಲೆಯೂ ಕೂಡ ನರಗುಂದ ಆಗುವುದರಲ್ಲಿ ಸಂದೇಹವಿಲ್ಲ ಎಂದು ಪಾಟೀಲರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮಪ್ಪ ಆಣದೊರೆ ಅವರು ಮಾತನಾಡಿ, ಸರ್ಕಾರಗಳು ಎಕರೆಗೆ ಕೇವಲ 3,000 ರೂಪಾಯಿ ಮಾತ್ರ ನೀಡಿದ್ದಾರೆ. ಇದು ಖಂಡನೀಯ.
ಕಾರಂಜಾ ಸಂತ್ರಸ್ತರು ಭೂಮಿ ಕಳೆದುಕೊಂಡು ಪರೇಶಾನ ಆಗಿ ಕುಳಿತಿದ್ದಾರೆ. ಆದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ. ಆದ್ದರಿಂದ ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರವನ್ನು ಒದಗಿಸಬೇಕೆಂದು ಆಣದೂರೆ ಅವರು ತಿಳಿಸಿದರು. ಇದೇ ವೇಳೆ ರೈತ ಮುಖಂಡರಾದ ದಯಾನಂದ ಸ್ವಾಮಿ ಸೇರಿಸಿ ಬಾಲ್ಕಿಯ ಮಲ್ಲಿಕಾರ್ಜುನ್ ಬ್ರಾದರ್ ವೀರಭದ್ರಪ್ಪ ಉಪ್ಪಿನ ಸೇರಿದಂತೆ ಅನೇಕರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ದಿನಾಚರಣೆ ಅಂತ ಕೂಡಿಸಿ ನಾವು ಆಚರಣೆ ಮಾಡ್ತಾ ಇದ್ದೆವು ಪ್ರತಿ ವರ್ಷ. ಯಾಕಂದ್ರೆ ಅದು ನೆನಪು ಕೊಡಬೇಕಾಯ್ತದ. ಅದು ಅಲ್ಲದೇ ರೈತ ಅಂದರೆ ಏನು, ಯಾಕಂದ್ರೆ ಈ ಸರ್ಕಾರಗಳು ರೈತ ಅಂದ್ರೆ ಏನು ಅಂತ ಏನದ ಅಂದ್ರೆ ಏನು ಬೆಲೆ ಕೊಡ್ತಾ ಇಲ್ಲ. ಯಾಕಂದ್ರೆ ಯಾವರ ಒಂದು ಉಪಜೀವನ ಮಾಡಬೇಕಾಯ್ತದಂದ್ರೆ, ಯಾವ್ದಾರ ಒಂದು ಹೊಟ್ಟೆ ತುಂಬಬೇಕಾಯ್ತದಂದ್ರೆ ರೈತರ ನೆನಪು ಮಾಡಬೇಕಾಯ್ತದ. ಅಂಥದ್ದು ಹೋಗಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ರೈತ ದೇವಭವ ಅಂತ ಹೇಳ್ತಾರೆ. ಎಲ್ಲ ಹೇಳದು ಮಾ ಹೇಳದು ಹೇಳಷ್ಟರ ಮಟ್ಟಿಗೆ ಸೀಮಿತ ಮಾಡಿದಾರೆ. ರೈತಿಗೊತ್ತು ಭಾಳ ಪರೇಶಾನ ಅರ ರೈತ ಅಂದ್ರೆ. ಈಗ ರೈತಿಯನ್ನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನ, ಅದು ಆತ್ಮಹತ್ಯೆ ಅಲ್ಲ, ಇವತ್ತು ಸರ್ಕಾರಗಳು ಮಾಡ್ತಕ್ಕಂಥ ಕೊಲೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಇದು ರೈತ ಹುತಾತ್ಮ ದಿನಾಚರಣೆ. ಇದು ನಾವು ಪ್ರತಿ ವರ್ಷ ಈ 21 ಜುಲೈ ನಾವು ಆಚರಣೆ ಮಾಡ್ತೇವೆ. ಅದೇ ಪ್ರಕಾರ ಇವತ್ತು ಕೂಡ ನಾವು ಏನು ಕಾರಂಜಾ ಸಂತ್ರಸ್ತರು ಏನು ಕುಂತಿದ್ದಾರ, 21 ದಿನ ಆಯಿತು ಇಲ್ಲೇ ಕುಂತಿದ್ದಾರ, ಅವ್ರ ಜೊತೆಯಲ್ಲಿ ನಾವು ಕೂಡ ಬಂದು ಇವತ್ತು ರೈತರ ಹುತಾತ್ಮರ ದಿನ ರೈತ ಹುತಾತ್ಮ ದಿನಾಚರಣೆ 42ನೇ ಹುತಾತ್ಮ ದಿನಾಚರಣೆ. ಈಗ ಸಿದ್ದರಪ್ಪ ಆಣದೂರು ಹೇಳಿದರು, ಯಾಕಂದ್ರೆ 152 ಜನರ ಯಾಕೊತ್ತದ ಹುತಾತ್ಮರಾಗ್ಯಾರ ಅಂದ್ರೆ ಭಾಳ ನೋವಿನ ಸಂಗತಿ ಅದ, ಭಾಳ ದುಃಖ ಸಂಗತಿ ಅದ. ಇದು ಇದು ನಮ್ಮ ಜನರಿಗೆ ಮುಂದೆ ಪೀಳಿಗೆಗೂ ಗೊತ್ತಾಗಬೇಕು, ಮುಂದಿನ ಇತಿಹಾಸ. ಯಾಕಂದ್ರೆ ನಮ್ಮ ಹುಡುಗರಿಗೆ ಗೊತ್ತಿಂದ ಆ ಇತಿಹಾಸ ರೈತ ಹೋರಾಟ ಅನ್ನೋದು ಏನು ಅಂತ ಗೊತ್ತಾಗ ಮಾಡ್ಕೊಳ್ತಾ ಇಲ್ಲ. ಇವತ್ತು ಗೋಲಿಬಾರ ಆಗಿ ಇವತ್ತು ಎಷ್ಟು ಸರ್ಕಾರ ಏನಂದ್ರೆ ನಮಗೆ ಆ ಟೈಮ್ನಾಗಿಂದ ನಿರ್ಲಕ್ಷ್ಯ ವಿಷಯ ಅದ. ಈ ರೈತ ಹೋರಾಟದ ಕುಗ್ಗಿಸ್ಬೇಕಂತೇಳಿ ಆ ಟೈಮ್ನಾಗ ಏನು ಇದು ಮಾಡ್ಯಾರ. ಭಾಳ ಧೈರ್ಯಶಾಲಿ ನಮ್ಮ ರೈತರು ಇವತ್ತು ಎಲ್ಲರಿಗೆ ಅಂದ ಅವರಿಂದ ನೆನೆಸ್ಕೋಬೇಕಾಗ್ಯದ. ಅವರಿಗಿಂದ ಭಾಳ ನೋವಿನ ಸಂಗತಿ ಇದೆ. ಅದೇ ರೀತಿಯಾಗಿ ಇವತ್ತು ನಾವು ಕಾರಂಜ ಮುಳುಗಡೆ ಸಂತ್ರಸ್ತರು ಭಾಳ ಏನಂದ್ರೆ ಪೂರ ನಮ್ಮ ಮುಳುಗಿಸಿ ಹಾಕ್ಯಾರ. ಅವ್ರು ಸತ್ತಾರಲ್ಲ, ನಾವು ಜೀವಂತ ಇದ್ದೀವಿ, ಈಗ ನಾವು ಸತ್ತಂಗಿದ್ದೇವೆ. ಇದು ಯಾಕಂದ್ರೆ ಭೂಮಿ ಕಳ್ಕೊಂಡಿದ್ದೀವಿ, ವೈಜ್ಞಾನಿಕ ಪರಿಹಾರ ಕೊಟ್ಟಿಲ್ಲ. ಈ ಜಿಲ್ಲೆ ನಾಯಕರಿಂದ ಭಾಳ ಮೋಸ ಮಾಡಿದ್ದಾರೆ. ಇವತ್ತು ಡ್ಯಾಮು ಬರೇ ನಮ್ಮ 9 ಕೋಟಿಗೆ ಅಂತ ಚಾಲು ಮಾಡಿದಂಥದ್ದು, ಅವಾಗೆಲ್ಲ ಆಶ್ವಾಸನೆ ಕೊಟ್ಟರು. ಇವ ಯಾವ ರೀತಿ ರಿಹಾಬಿಲಿಟೇಷನ್ ಮಾಡಬೇಕು, ಯಾವ ರೀತಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ, ಭೂಮಿ ಹೋದವ್ರಿಗೆ ಭೂಮಿ ಕೊಡೋದು, ವೈಜ್ಞಾನಿಕ ಪರಿಹಾರಗಳು ಎಲ್ಲ ಅತಂತ್ರ ಮಾಡಿ ಇವತ್ತು ಬೀದಿ ಪಾಲು ಮಾಡ್ಯಾರ. ಈಗ ನಾವು 21 ದಿವಸ ನಾವು ಇನ್ನು ಹೋರಾಟ ಕುಂತಿದ್ದೀವಿ. ಭಾಳ ಎಂದಾಗ್ಯಾತಂದ್ರೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರೂ ಒಬ್ಬರು ಮಂತ್ರಿ ಬರೋದಿಲ್ಲ, ಒಬ್ಬರು ಕೇಂದ್ರ ಮಂತ್ರಿ ಬರೋದಿಲ್ಲ. ಇಲ್ಲಿಂದ ಜಿಲ್ಲೆ ನಾಯಕರಿಂದ ಯಾವುದಕ್ಕೆ ಬೇಕು ಪ್ರಜಾಪ್ರಭುತ್ವ, ಯಾವುದಕ್ಕೆ ಅದ ಇವತ್ತು ಆಡಳಿತ ನಡೆಸಲಕ. ಇವತ್ತು ಹುತಾತ್ಮ ದಿನಾಚರಣೆ ಅಂದ್ರೆ ಭಾಳ ಅಂದ ನಾವೊಂದು ನೋವಿನ ಸಂಗತಿ ಅದ. ಇವತ್ತು ಇದೇ ರೀತಿಯಾಗಿ ಮುಂದೆ ಬರ್ತಾ ಇದ್ದಲ್ಲಿ ನಮ್ಮ ಕಾರಂಜ ಸಂತ್ರಸ್ತರನ್ನು ಇವತ್ತು ಗೋಲಿ ಬಾರ್ ತಿನ್ನಕ್ಕೆ ತಯಾರಾಗ್ತೀವಿ. ಮುಂದೆ ಹೋರಾಟಕ್ಕೆ ನಾವೆಂದ ಎಲ್ಲಕ್ಕ ಸಿದ್ಧರಾಗಿದ್ದೀವಿ, ಎಚ್ಚರಿಕೆ ಕೊಡ್ಲದ್ದೇವೆ ಸರ್ಕಾರಕ್ಕೆ. ಕಥೆ ಅದ ಸತತವಾಗಿ ಇವತ್ತು 50 ವರ್ಷ ಆಯಿತು ಡ್ಯಾಮ್ ಪ್ರಾರಂಭ ಆಗಿ. ಆ ಡ್ಯಾಮ್ ಏನದ 900 ಕೋಟಿ ಇತ್ತು ಆ ಡ್ಯಾಮಿಂದ ಎಸ್ಟಿಮೇಟು. ಅಂಥದ್ದೋಗಿ 1400 ಕೋಟಿ ತನಕ ಖರ್ಚಾಗ್ಯದ. ಆದರೆ ಇಲ್ಲಿಂದ ರೈತರಿಗೆ ಏನು ಎಕರೆಗೆ 3000 ರೂಪಾಯಿ ಕೊಟ್ಟಾರ ರೀ ನಾಚಿಕೆ ಬರ ಅಂತ ಮಾತದ. 3 ಎಕರೆಗೆ 3000 ಅಂದ್ರೆ ಏನು, ಒಂದಲ್ಲಿ ಹೋಟೆಲ್ದಾಗ ಉಳ್ಳಕ್ಕೆ ಹೋದ್ರೆ 3000 ರೂಪಾಯಿ ಹತ್ಲತ್ತಾವ. ರೈತರ ಮೇಲೆ ಇಲ್ಲಿ ಏನದ ಅಂದ್ರೆ ಈ ನಮ್ಮದು ಕಾರಂಜಾದಾಗ ಏನು ಎಲ್ಲರದು ಏನು ಜಮೀನು ಹೋಗ್ಯಾವ, ಏನು ಭೂಮಿ ಕಳ್ಕೊಂಡಾರ, ಅವ್ರ ಮೇಲೆ ಭಾಳ ಅನ್ಯಾಯ ಆಗ್ಯದ. ರೈತರು ಒಂದೆಳೆಯಕ್ಕೆ ಸರ್ಕಾರ ಒಂದೆಳೆಯಕ್ಕೆ ರೈತರ ಮೇಲೆ ಇದೇ ರೀತಿದಿಂದ ಅನ್ಯಾಯ ಮಾಡ್ತಾ ಹೋಯ್ತಂದ್ರೆ ನಾವು ಒಂದು ಭಾಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಬೇಕಾಯ್ತದ. ಏನಾದರೂ ಅನಾಹುತಗಳು ಆದ್ರೆ ಅದಕ್ಕೆ ಸರ್ಕಾರೇ ಹೊಣೆಗಾರ. ಮುಂದಂತೂ ನಾವು ಸುಮ್ಮನೆ ಕೂಡಂಗಿಲ್ಲ, ನಮಗೆ ಪರಿಹಾರ ಸಿಕ್ಕರೇ ಸರಿಯಾಗದ. ಇಲ್ಲೋದ್ರೆ ಇಲ್ಲಿ ನರ್ಗುಂದ ನೌಲ್ಗುಂದ ಆದಂಗೆ ಆಯ್ತದ. ಇದು ಸರ್ಕಾರ ಏನದಂದ್ರೆ ಇದಕ್ಕೆ ಮನಗಣನೆ ಮಾಡಿ ಒಂದು ಇದಕ್ಕೆ ಬಂದು ರೈತರ ಹುತಾತ್ಮ 42ನೇ ದಿವಸ ಆಚರಣೆ ಮಾಡಲಾಗಿದೆ. ಈ ಹುತಾತ್ಮ ದಿನಾಚರಣೆ ಕಾರಣವೇನೆಂದರೆ ನಮ್ಮ ರೈತರು ನರಗುಂದ ಹಾಗೂ ನೌಲ್ಗುಂದದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದರು, ತಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದರು. ಆವಾಗ ಮಲಪ್ರಭಾ ಒಂದು ಡ್ಯಾಮ್ ಆಗಿತ್ತು, ಆ ಡ್ಯಾಮ್ದಿಂದ ನೀರು ಇನ್ನೂ ಕಾಲುವೆಗೆ ಹರಿಸಿದ್ದಿದ್ದಿಲ್ಲ. ಆದರೆ ಸರ್ಕಾರ ಆಗಿನ ಸರ್ಕಾರ ಏನು ಮಾಡ್ತು ಅಂದ್ರೆ ಇವು ಕರ ವಸೂಲಿ ಮಾಡೋಕ್ಕೆ ಶುರು ಮಾಡ್ತು. ಆ ಕರ ವಸೂಲಿ ಮಾಡಿದ್ರೆ ರೈತರು ಏನಂತಾರೆ, ಏನೋ ನೀವು ನೀರೇ ಹರಿಸಿಲ್ಲ, ನೀವು ಕರ ಎದ್ರ ಕಡೆಯಿಂದ ವಸೂಲು ಮಾಡ್ತೀರಿ,
ಅಂತ ರೈತರು ಏನಲ್ಲ ಅಂದ್ರೆ ಹೋರಾಟ ಮಾಡಿದ್ರು. ಅಂಥ ಹೋರಾಟದಲ್ಲಿ 45 ದಿವಸ ಆಯ್ತು ಸತತವಾಗಿ ಹೋರಾಟ ಮಾಡಿದ್ರು, ಆದ್ರೆ ಸರ್ಕಾರ ಅದು ಏನು ಕೇಳ್ತಾನೆ ಇಲ್ಲ. ಅದರ ನಂತರ ಏನಾಯ್ತಂದ್ರೆ ರೈತರು ಎಲ್ಲರೂ ಕೂಡಿ ನರಗುಂದ ಮತ್ತು ನೋಲ್ಗುಂದಲ್ಲಿ ವಿಚಾರ ಒಂದು ಮೀಟಿಂಗ್ ತೊಗೊಂಡು ಒಟ್ಟು ತಹಸೀಲ್ ಆಫೀಸ್ಗೆ ಯಾರೂ ಬರಬಾರ್ದಂದು ಅವರು ಏನು ಮಾಡಿದ್ರು, ಒಳಗೆ ತಹಸೀಲ್ದಾರಾಗಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಲ್ಲಿ ಯಾರೂ ಬಿಡಬಾರ್ದಂದು ಅವರು ಏನದನ್ನ ಬಾಕಿಲಿಗೆನ ತಡೆಗಟ್ಟಿದ್ರು. ಆವಾಗ ತಹಸೀಲ್ದಾರ ಒಬ್ಬ ಸಬ್ ಇನ್ಸ್ಪೆಕ್ಟರು ಇಬ್ಬರು ಹೊಂಟಿರು. ತಹಸೀಲ್ದಾರ ಏನದ ಅಂದ್ರೆ ಮನುಷ್ಯರ ದಾಟ್ಕೋತಾ ಹೊಂಟಿದ. ಆ ನಂತರ ಏನದ ಒಂದು ಹುಡುಗಂದು ಎದಿ ಮೇಲೆ ಕಾಲು ಕೊಟ್ಟ, ಕಾಲು ಕೊಡೋಣ ಹುಡುಗ ಏನದ ಚೀರ್ದ. ಆಮೇಲೆ ಎದ್ದು ಆ ಹುಡುಗ ಏನದ ಅಂದ್ರೆ ತಹಸೀಲ್ದಾರಂದು ಕಾಲರ್ ಹಿಡಿದು ಜಿಂಜ ಮುಟ್ಟಿ ಆಯಿತು. ಅಷ್ಟರಾಗೆ ಏನದ ಒಬ್ಬ PSI ತಂದ ರಿವಾಲ್ವರ್ ತೆಗೆದು ಆ ಹುಡುಗಗೇನದ ಗೋಲಿದಿಂದ ಹಾಕಿದ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಸಂದರ್ಭದಲ್ಲಿ ಬೀದರ್ ತಾಲೂಕಿನ ಓಡುವಾಡದ ಶ್ರೀ ಅನಂತಶಯನ ಮಂದಿರದಲ್ಲಿ ವಿಷ್ಣುವಿನ ಪಾದಕ್ಕೆ ಗಂಗಾಸ್ಪರ್ಶ ಮಾಡಿ ಹೋಗುವ ವಾಡಿಕೆ ಇದೆ. ಹೀಗಾಗಿ ಈ ವರ್ಷವೂ ಕೂಡ ಸಖ್ಯದ ಆಶ್ಚರ್ಯವೆಂಬಂತೆ ಶ್ರಾವಣ ಮಾಸಕ್ಕೂ ಮೊದಲೇ ಗಂಗಾ ಮಹಾತಾವಿ ಓಡುವಾಡದ ಅನಂತಶಯನ ಮಂದಿರದ ಗರ್ಭಗುಡಿಗೆ ಆಗಮಿಸಿ ದೇವರ ಪಾದಕ್ಕೆ ಸ್ಪರ್ಶ ಮಾಡಿದ್ದು ಭಕ್ತರನ್ನು ಬೆರಗುಗೊಳಿಸುವಂತೆ ಮಾಡಿತ್ತು. ಪ್ರತಿ ವರ್ಷ ಆಷಾಢ ಶ್ರಾವಣ ಮಾಸ ರಥಸಪ್ತಮಿ ಹಾಗೂ ವೈಕುಂಠ ಏಕಾದಶಿ ದಿವಸ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ. ಹೀಗಾಗಿ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಕರ್ನಾಟಕದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ ಎಂದು ಮಂದಿರದ ಪೂಜಾರಿಗಳಾದ ನರಸಿಂಹಾಚಾರಿ ಅವರು ತಿಳಿಸಿದರು. ಶ್ರೀ ಅನಂತಶಯನ ಮಂದಿರ ಓಡವಾಡ ತಾಲೂಕು ಜಿಲ್ಲಾ ಬೀದರ್ ಅಗ್ರಹಾರ್. ಈ ಅನಂತ ಪದ್ಮನಾಭ ದೇವಸ್ಥಾನ ಅಂದರು ಶ್ರೀರಂಗಮದಲ್ಲಿ ಯಾವ ಥರ ಇದನ್ನು ಇನ್ನೂ ಅದೇ ಥರ ಇಲ್ಲಿ ವಿಷ್ಣು ಶೇಷನಾರಾಯಣ ಮೇಲೆ ವಿಷ್ಣು ಮಲ್ಕೊಂಡು ಬಿತ್ತಾರೆ, ಲಕ್ಷ್ಮೀ ಪಾದಶಿವ ಮಾಡ್ಲಿಕ್ಕಿದ್ದಾರೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಷ್ಣು ಪಾದಕ ಗಂಗಾ ಬಂದು ಪರಿಶ್ ಮಾಡಿ ಹೋಗ್ತದೆ. ಯಾವಾಗ ಬರ್ತದೆ ಅಂದರೆ ಯಾರಿಗೂ ಗೊತ್ತಿಲ್ಲ. ಅದೇ ಥರ ಏನಂದರೆ ಪ್ರತಿ ವರ್ಷ ವಿಷ್ಣು ಪಾದಕ ಗಂಗಾ ಬಂದು ಪಾದಕತ್ತಿ ಹೋಗ್ತದೆ. ವಿಷ್ಣು ಈಗ ಲಕ್ಷ್ಮೀ ಬೇಡ್ಕೊಂಡಿರೋಂಥ ಗಂಗಾ ಮಾತ ಬೇಡ್ಕೊಂಡಿರೋಂಥ ನಾವು ಯಾವಾಗ ವಿಷ್ಣು ಮೂರ್ತಿ ಅಲ್ಲಿ ಉದ್ಭವ ಮೂರ್ತಿ ಆಗಿರ್ತದೆ ಅಲ್ಲಿ ಚರಣ ಸ್ಪರ್ಶ ಮಾಡಿ ಹೋಗಿ ಅಂತ ಬೇಡ್ಕೊಂಡಿರೋಂಥ ಲಕ್ಷ್ಮಿ. ಅದರ ಸಲುವಾಗಿ ಶ್ರಾವಣ ಮಾಸದಾಗ ನೀರು ಬರ್ತದೆ. ಶ್ರಾವಣ ಮಾಸದಾಗ ಬರಲೋದ್ರೆ ಮತ್ತು ಭಾದ್ರಪದ ಈ ವರ್ಷ ಏನಂದ್ರೆ ಶ್ರಾವಣ ಮಾಸ ಇನ್ನೂ 8 ದಿವಸ ಮುಂದಿರ್ಲಕ್ಕೆ ಬಂದುಬಿಟ್ಟದು. ಆಷಾಢದಾಗ ಒಂದು ಸಲ ಉಚ್ಚ ಆಗ್ತದೆ, ರಥಸಪ್ತಮಿ ಒಂದು ಸಲ ಉಚ್ಚ ಆಗ್ತದೆ, ವೈಕುಂಠ ಏಕಾದಶಿ ಒಂದು ಉಚ್ಚ ಆಗ್ತದೆ. ಇಲ್ಲೆಲ್ಲ ಕಾರ್ಯಕ್ರಮ ಆಗ್ತಾ ಇರ್ತದೆ, ಎಲ್ಲ ಊರೂರು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತದೆ. ಹೈದರಾಬಾದ್, ಬೆಂಗಳೂರು, ಗುಲ್ಬರ್ಗ, ಕಡೆ ರಾಯಚೂರು ಎಲ್ಲ ಊರ ಜನನು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಶ್ರೀ ಅನಂತಶಯನ ಮಂದಿರ ಓಡವಾಡ ಬೀದರ್ ರಾಕೆಟ್ದಾಗ ಅಗ್ರಹಾರ ಅಂತಾರೆ, ಇದೇನೋ ಓಡವಾಡ ಅಂತಾರೆ. ಶಾಮರಾಜ್ಪುರ ಬಹಾದ್ದೂರ್ ಅಂದ್ರೆ ಒಂದು ಊರಿತ್ತು, ಓಡವಾಡ ಅಂತ ಇದಕ್ಕೆ ಊರು ಅಂತಾರೆ. ಊರು ಬಿಟ್ಕೊಟ್ಟು ಹೋದ್ರು ಅಂದ್ರೆ ಓಡವಾಡ ಆಯಿತು, ನೀರು ಸಿಕ್ಕಿಲ್ಲ ಅಂತ ಓಡವಾಡ. ಒಡ್ರ ಕಾಲೋನಿ ಇತ್ತಂತ ಮೂರ್ತಿ ಎಲ್ಲ ಬಿಟ್ಕೊಟ್ಟು ಹೋಗ್ಲತ್ತಿರಂತ. ಮೂರ್ತಿಯಲ್ಲಿಂದ ಬಿಟ್ಕೊಟ್ಟು ಹೋದಂದ್ರೆ ಏನಾಯ್ತು, ಹುತ್ತು ಬೆಳೀತು. ಹುತ್ತು ಬೆಳೀತಂದ್ರೆ ನಾರಾಯಣ ಒಂದು ಮೂರ್ತಿ ಅಂದ್ರೆ ವೆಂಕಟರಮ್ಮ ಮೂರ್ತಿ ಎಲ್ಲರ ಸ್ಥಾಪನ ಮಾಡಬೇಕು ಅಂತ ತೊಗೊಂಡು ಹೊಂಟಿರಂತ ಬಂಡಿ ಮೇಲೆ. ಬಂಡಿ ಮೇಲೆ ಬಂದ್ರೆ ಹುತ್ತಿನ ಒಳಗೆ ಬರೋಣ, ಮೂರ್ತಿ ಬಂದಿಲ್ಲ ಅಂತ. ಮೂರ್ತಿ ಬರ್ಲದಂದ್ರೆ ಏನಾಯ್ತಂದ್ರೆ ತೆಗ್ದು ನೋಡಾಡಿಗೆ ಶಾಮರಾಜ್ಪುರ ಬಹಾದ್ರಗೆ ದರ್ಶನ ಕೊಟ್ಟಿಂದು ಹಿಂಗಿನ ಮತ್ತು ಹಿಂಗೆ ಮೂರ್ತಿ ಯಾರ ಇದು ಹೋಗಲ್ಲಂಟದ ಮತ್ತು ಏನು ಮಾಡಬೇಕು ಅಂದ್ರೆ ತೆಗ್ದು ನೋಡಾಡಿಗೆ ಅಖಂಡ ಕಲ್ಲಿನ ಮ್ಯಾಗ ವಿಷ್ಣು ಅವತಾರ ಅಂದ್ರೆ ನೀವು ಆಷಾಢ ಇದು ಏನದ ಮೂರ್ತಿ ಇಲ್ಲೇ ಸ್ಥಾಪನ ಮಾಡಿರಿ, ಆಷಾಢ ಒಂದು ಕಿಬಿ ಮಾಡಿರಿ, ರಸತ್ಮಿ ಒಂದು ಕಿಬಿ ಮಾಡಿರಿ ಅಂತ ಹೇಳಿನ ಮ್ಯಾಕ. ಮತ್ತು ಏನದ ಅಂದ್ರೆ ದರ್ಬಾರ್ ಅಂಬೋದು ನನಗೆ ಉಚ್ಚವ್ ಪಾಲಿಕೆ ಅಂಬೋದು ಮೆರವಣಿಗೆ ಅಂಬೋದು ಊರಾಗ ಬರಬೇಕು ಶಾಮರಾಜ್ಪುರ ಬಾರ್ದ್ರ ಆಗಿನ ಮ್ಯಾಗ ಬಂದಿನ ಮ್ಯಾಗ ಮಹಾಪ್ರಸಾದ ಇರ್ತದ, ಮೊಸರಿನ ಗಡಿಗೆ ಹೊಡಿತದ, ವರ್ಷನ ಒಂದು ಕೆ ಪಿ ಮೊಸರಿನ ಗಡಿಗೆ ಹೊಡಿತದ, ಒಂದು ಕೆ ಪಿ ರಸತ್ಮಿ ಮಾಡ್ತಾರೆ, ಒಂದು ಕೆ ಪಿ ರಸತ್ಮಿ ಮಾಡಿದ ಮ್ಯಾಗ ಏನದ ಕಾರ್ಯಕ್ರಮ ಐತೆ, ಯಜ್ಞ ಕಾರ್ಯಕ್ರಮ ಅಂತೂ ಮಾಡ್ತಾರೆ. ಕಮಿಟ್ ಮಂದಿ ಗುಡಿ ಕೆಳಗ ನೆಂಬರ್ಗಳಾರ ಅವ್ರಿಗೆ ಹೋಗಿ ಹೇಳಿದ ಮ್ಯಾಗ ಎಲ್ಲ ಅವ್ರ ಕಾರ್ಯಕ್ರಮ ಅವರೇ ಮಾಡ್ತಾರೆ. ನಾವು ಏನದಂದ್ರೆ ಅಧ್ಯಕ್ಷಿಂದ ಅಂದ್ರೆ ಅವರೇ ಕಮಿಟ್ ಮಂದಿಲಿಂದೆ ನಾವು ಪೂಜಾ ಮಾಡ್ತೀವಿ, ಅಲ್ಲಿ ಪೂಜಾರಿ ಇದ್ದಿದ್ದೆವು. ಈಗ ಕಮಿಟ್ ಮಂದಿನೇ ಪಗಾರ ಎಲ್ಲರೂ ಅವರೇ ಕೊಡ್ತಾರೆ, ಅವ್ರಿಗೆ ಏನಾರು ಕಮ್ಮಿ ಇದ್ದರು ಭೀ ಕಮಿಟ್ ಮಂದಿಲಿಂದೆ ಕೆಲಸ ಮಾಡ್ಕೋತಾರೆ, ಅವರೇ ಕಮಿಟ್ ಮಂದಿನೇ ಮಾಡ್ತಾರೆ. ಆಷಾಢ ಒಂದು ಕೆ ಬಿ ಮಾಡ್ತೀವಿ. ಫಸ್ಟ್ 2 ವರ್ಷದಿಂದ ಗುಡಿಗೆ ಹೊಂಟಿದ್ದೇವೆ. ಈ ಗುಡಿಗೆ ಹೊಂಟಿನ ಹಿಡಿದು ನಮಗೆಲ್ಲ ಒಳ್ಳೇದಾಗ್ಲತ್ತದ. ಮತ್ತಿದು 2 ವರ್ಷಿಗೊಮ್ಮೆ ಒಳಗೆ ವಿಷ್ಣುನ ಪಾದಬಲ್ಲಿ ನೀರು ಬಂದವ, ಇದು ನಮಗೆ ಭಾಳ ಸಂತೋಷ ದಿನ ಅದ ಇವತ್ತು. ಮತ್ತಿಲ್ಲಿ ಏನು ಬೇಡ್ಕೋತೀವೋ ಎಲ್ಲ ಒಳ್ಳೇದಾಯ್ತದ. ಇಲ್ಲಿ ಅದೇನು ಇದ್ರದ್ದು ಗುಡಿದು ಅಧ್ಯಕ್ಷರು ಅವರೆಲ್ಲ ಅರಲ್ಲ, ಭಾಳ ಡೆವಲಪ್ ಮಾಡತ್ತಾರ. ಮತ್ತು ಪೂಜಾರಿಗಳೆಲ್ಲ ಭಾಳ ಒಳ್ಳೆಯವ್ರ. ಈ ಗುಡಿದಾಗ ನಾವು ಏನು ಬೇಡ್ಕೋತೀವೋ ಅದೆಲ್ಲ ಒಳ್ಳೇದಾಗ್ತದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.